ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದ ಕಸ, ಸತ್ತ ನಾಯಿ ಹಂದಿಗಳನ್ನು ಕಲ್ಲುಕೋಟೆ ಹಳ್ಳಕ್ಕೆ ಸುರಿಯುತ್ತಿರುವ ನಗರಸಭೆ. ಶಿರಾನಗರದ ಕಲ್ಲುಕೋಟೆ ಹಳ್ಳಕ್ಕೆ ತ್ಯಾಜ್ಯ ಮತ್ತು ಸತ್ತ ಪ್ರಾಣಿಗಳ, ಪರಿಸರದ ಕಾಳಜಿ ಇಲ್ಲದ ನಗರಸಭೆ. ಶಿರಾ ನಗರಸಭೆ 1ನೇ ವಾರ್ಡಿನ ಕಲ್ಲುಕೋಟೆಯಲ್ಲಿರುವ ಹಳ್ಳಕ್ಕೆ ನಗರಸಭೆಯವರು ನಗರದ ಕಸವನ್ನು ಟ್ರ್ಯಾಕ್ಟರ್ನಲ್ಲಿ ತಂದು ಸುರಿಯುತ್ತಿದ್ದಾರೆ. ಇದಲ್ಲದೆ ಸತ್ತ ನಾಯಿ ಹಾಗೂ ಹಂದಿಗಳನ್ನು ಸಹ ಇಲ್ಲಿ ಸುರಿಯುತ್ತಿದ್ದಾರೆ ಎಂದು ಅಲ್ಲಿನ ಸಾರ್ವಜನಿಕರು ನಗರಸಭಾ ಕಾರ್ಯವೈಖರಿಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೋಟ್ಯಾಂತರ ರೂಗಳನ್ನು ವ್ಯಯಿಸಿ ನಿರ್ಮಿಸಿರುವ ಘನತ್ಯಾಜ್ಯ ಘಟಕಕ್ಕೆ ಕಸವನ್ನು ಸುರಿಯದೆ ಹಳ್ಳಕ್ಕೆ ಸುರಿಯುತ್ತಿದ್ದಾರೆ. ಸ್ವಚ್ಛತೆ ಕಾಪಾಡಬೇಕಾದ ನಗರಸಭೆಯೇ ಪ್ರಕೃತಿಯನ್ನು ಹಾಳುಗೆಡುವುತ್ತಿರುವುದು ಎಷ್ಟು ಸಮಂಜಸ? ಈ ಕೂಡಲೇ ಹಳ್ಳದಲ್ಲಿರುವ ತ್ಯಾಜ್ಯವನ್ನು ತೆರವುಗೊಳಿಸದಿದ್ದರೆ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಬೇಕಾದೀತು. ಸರ್, ತಮ್ಮ ಹೆಸರು? ಕೃಷ್ಣ ಸಿಂಗ್ ಅಂತೇಳಿ. ಎಲ್ಲಿ ಸರ್ ವಾಸ ಮಾಡೋದು? ಕಲ್ಕೋಟೆ, ಇಲ್ಲೇ ಕಲ್ಕೋಟೆ. ಹೇಳಿ ಸರ್, ಈಗ ಸಮಸ್ಯೆ ಇದು ಮುನ್ಸಿಪಲಿಂದ ಇದು ಟೌನಿಂದು ಕಸ, ನಾಯಿಗಳು, ಹಂದಿಗಳು ಎಲ್ಲ ತಗೊಂಬಂದು ಈ ಹಳ್ಳದ ಇದರಲ್ಲಿ ಸುರಿತಾರೆ. ಇಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ನಮಗೆ. ಹೊಲಗಳಿಗೆ ಹೋಗೋದಕ್ಕೂ ಬರೋದಕ್ಕೂ ಎಲ್ಲದಕ್ಕೂ ತುಂಬ ತೊಂದರೆ ಆಗ್ತಾ ಇದೆ. ಹಂಗಾಗಿ ಒಂದು 2-3 ಸರಿ ಹೇಳಿದ್ವಿ. ಅದಕ್ಕೆ ಸಂಬಂಧಪಟ್ಟಂಥ ಈ ಅಧಿಕಾರಿಗಳು ಇದನ್ನೆಲ್ಲ ಕ್ರಮ ಕೈಗೊಳ್ಬೇಕು ಇದನ್ನು. ಹಂಗಾಗಿ ತುಂಬಾ ತೊಂದರೆ ಆಗುತ್ತೆ. ನಾಯಿಗಳು, ಹಂದಿಗಳು ಎಲ್ಲ ತಂದಾಗ್ತಾರೆ ಇಲ್ಲಿ. ಇಲ್ಲಿ ಹಳ್ಳದ ನೀರು ಬೇರೆ ಹೋಗುತ್ತೆ. ಇದೆಲ್ಲ ತುಂಬಾ ಪೇಪರ್ಗಳು, ಗಲೀಜು ಎಲ್ಲನ ನೀರಿಗೆ ಮಲಿನ ಆಗಿ ನಮಗೆ ಬೋರ್ಗಳಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ಇದನ್ನೆಲ್ಲನ ಸ್ವಲ್ಪ ಅಧಿಕಾರಿಗಳು ಇದನ್ನೆಲ್ಲನ ನೋಡಿ ಒಂದು ಸ್ವಲ್ಪ ಕ್ರಮ ಕೈಗೊಳ್ಬೇಕು ಅಂತೇಳಿ, ಇದನ್ನೆಲ್ಲ ಇದು ಮಾಡಬೇಕು ಅಂತೇಳಿ ಒಂದು ಸ್ವಲ್ಪ ಇದು ಮಾಡಬೇಕಾಗಿದೆ. ಸರ್, ನಿಮ್ಮ ಏರಿಯಾ ಕೌನ್ಸಿಲರ್ಗೆ ಹೇಳಿ ಈ ಥರ ಕಸದ ರಾಶಿಗಳನ್ನೆಲ್ಲ ತಂದು ಇಲ್ಲಿ ಸುರಿಬಾರ್ದು ಅವರು. ಅವ್ರಿಗೆ ಒಂದು ಘನತ್ಯಾಜ್ಯ ಅಂತ ಇದೆ, ಆ ಘಟಕ ಅಲ್ಲೇ ಸುರಿಬೇಕು ಅವರು. ನೀವು ಯಾವತ್ತು ಹೇಳಿಲ್ವ ಅವ್ರಿಗೆ? ಇದು ಒಂದು ಟ್ಯಾಕ್ಟ್ರಿ ತೊಗೊಂಬಂದು ಸುರಿದು ಬಿಡ್ತಾರೆ. ನಾವು ಇಲ್ಲೂ ಟೈಮಲ್ಲಿ ಇರೋ ಟೈಮಲ್ಲೇನೋ ನಾವು ಇಲ್ಲ ಮತ್ತೆ ಬರೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಾವು ಇಲ್ಲೂ ಟೈಮಲ್ಲಿ ತಗೊಂಬಂದ್ಬಿಡ್ತಾರೆ, ಸುರಿದ್ಬಿಟ್ಟು ಹೋಗ್ಬಿಡ್ತಾರೆ. ಹಂಗಾಗಿ ತುಂಬಾ ಇದು ತೊಂದರೆ ಆಗ್ತಾ ಇದೆ ನಮಗೆ. ಸರ್, ನಗರಸಭೆ ಸುರಿತಾರ ಬೇರೆ ಯಾರಾದರೂ ಸುರಿ? ಇಲ್ಲ ಇಲ್ಲ, ಇದು ಬೇರೆ ಯಾರು ಬರೋದಿಲ್ಲ ಇಲ್ಲಿ. ನಗರಸಭೆ ಬಿಟ್ಟರೆ ಬೇರೆ ಯಾವುದು ಕಸ ಇಲ್ಲಿ ತಗೊಂಬಂದು ಹಾಕೋದಿಲ್ಲ. ವೀಕ್ಷಕರ ನೋಡಿ, ಈ ಕಲ್ಕೋಟೆ ಹಳ್ಳ ಇದು. ಈ ಹಳ್ಳದಲ್ಲಿ ಶಿರಾದ ಕೆಲವು ಕಸಗಳನ್ನೆಲ್ಲ ಮುನ್ಸಿಪಲ್ನವ್ರು ತಂದು ಸುರಿತಾರೆ. ಇದರಿಂದ ಏನಾರ ನೀರು ಹರಿದ್ರೆ ಮಲಿನ ಆಗುತ್ತೆ, ಮತ್ತು ಸತ್ತಿರ ಹಂದಿ, ನಾಯಿ ಇವೆಲ್ಲನೂ ತಂದುಬಿಟ್ಟು ಇಲ್ಲಿ ಹಾಕ್ತಾರಂತೆ. ಇದು ಎಷ್ಟು ಇವರೆಲ್ಲ ನಾಗರಿಕರೆಲ್ಲನೂ ಇಲ್ಲಿ ಕಲ್ಕೋಟೆ ನಾಗರಿಕರೆಲ್ಲ ಹೇಳಿದ್ರು ಸಹಿತ ಅವ್ರು ಯಾರ ಮಾತು ಕೇಳಲ್ಲ. ಅವ್ರು ಇಲ್ಲದಾಗ ಸುರಿದೋಗ್ತಾರಂತೆ. ಈ ರೀತಿ ಘನತ್ಯಾಜ್ಯ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಘನತ್ಯಾಜ್ಯ ನಿರ್ಮಿಸಿದ್ರು ಸಹಿತ ಈ ನಗರಸಭೆಯವರು ಇಲ್ಲಿ ಹಳ್ಳಕ್ಕೆ ಕುಡಿಯೋ ನೀರು ಹರಿಯೋ ಹಳ್ಳಕ್ಕೆ ಸುರಿದೋಗೋದು ಒಂದು ದುರಂತ. ಈ ಕೂಡಲೇ ನಗರಸಭೆ ಎಚ್ಚೆತ್ತು ಇದ್ರ ಕಡೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊಂಡು. ಶಿರಾನಗರದ ಕಲ್ಲುಕೋಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಅಂಗಳಕ್ಕೆ ಕೊಳಚೆ ನೀರು, ಸಂಕಷ್ಟದಲ್ಲಿ ಶಾಲಾ ಮಕ್ಕಳು. ಶಿರಾ ಅಮರಾಪುರ ರಸ್ತೆ ಅಗಲೀಕರಣ ಕಾಮಗಾರಿ ಕಳೆದ 4-5 ತಿಂಗಳಿಂದ ಸ್ಥಗಿತಗೊಂಡ ಪರಿಣಾಮ ಚರಂಡಿಯ ನೀರು ಮುಂದೆ ಸಾಗದೆ ಶಾಲೆಯ ಅಂಗಳಕ್ಕೆ ತಲುಪಿ ಮಕ್ಕಳು ಸಂಕಷ್ಟಪಡುತ್ತಿದ್ದಾರೆ. ಹಲವು ಬಾರಿ ಚರಂಡಿಯನ್ನು ದಾಟಿ ಶಾಲೆಗೆ ಬರುವಾಗ ಬಿದ್ದು ಗಾಯಗೊಳ್ಳುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಮಕ್ಕಳಿಗೆ ಬಿಸಿಯೂಟ ತಯಾರು ಮಾಡುವ ಅಡಿಗೆ ಮನೆ ರಸ್ತೆ ಅಗಲೀಕರಣದ ವೇಳೆಯಲ್ಲಿ ತೆರವುಗೊಂಡಿರುವ ಕಾರಣ ಶಾಲೆಯ ಅಂಗಳದಲ್ಲಿ ಟಾರ್ಪಲ್ ಮರೆಯಲ್ಲಿ ಅಡಿಗೆ ಮಾಡುವ ದುಸ್ಥಿತಿ ಉಂಟಾಗಿದೆ. ವಾಹನಗಳಿಂದ ಬರುವ ಹೊಗೆ ಧೂಳಿನಿಂದ ಮಕ್ಕಳು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ನಿಂತ ಚರಂಡಿ ನೀರಿನಿಂದ ಉತ್ಪತ್ತಿಯಾಗುವ ಸೊಳ್ಳೆಗಳ ಕಡಿತದಿಂದ ಹಲವು ಮಕ್ಕಳು ಡೆಂಗ್ಯೂ ಹಾಗೂ ಮಲೇರಿಯಾದಿಂದ ಬಳಲುತ್ತಿದ್ದಾರೆ. ಈ ಬಗ್ಗೆ ಸಾಕಷ್ಟು ದೂರು ನೀಡಿದರೂ ಗಮನ ಹರಿಸದ ನಗರಸಭೆ, ಶಿಕ್ಷಣ ಹಾಗೂ ಅನ್ನದಾಸೋಹ ಇಲಾಖೆಗಳು.
ಹೆಸರು? ಐಶ್ವರ್ಯ. ಏನ್ ಓದ್ತಾ ಇದೆಯಾ? 5ನೇ ಕ್ಲಾಸ್. ಎಷ್ಟು ತಿಂಗಳಾಯ್ತಮ್ಮ ಇದು? 4 ತಿಂಗಳಾಯ್ತು. ಚರಂಡಿ ಎಲ್ಲ ಇದನ್ ಮಾಡೋರೆ, ವೆಹಿಕಲ್ಸ್ ಗಳು ಜಾಸ್ತಿ ಬರ್ತಾ ಇದಾವೆ, ಎಲ್ಲಾರು ಬೀಳ್ತಾ ಇದಾರೆ. ಐಶ್ವರ್ಯ. ಏನ್ ಓದ್ತಾ ಇದೆಯಾ? 5ನೇ ಕ್ಲಾಸ್. ಈ ರೋಡ್ ರಿಪೇರಿಗೆ ಅಂತ ರೋಡ್ ಮಾಡೋದಕ್ಕೆ ಇದೆಲ್ಲ ಹೊಡೆದಿದಾರಲ್ಲ, ಎಷ್ಟು ತಿಂಗಳಾಯ್ತು? 4 ತಿಂಗಳಾಯ್ತು ಹೊಡೆದೆ, ಅಲ್ಲಿ ಏನು ರಿಪೇರಿ ಮಾಡಿಲ್ಲ. ಚರಂಡಿಲೆಲ್ಲ ನೀರು ತುಂಬಿಕೊಂಡವೆ, ಸೊಳ್ಳೆಗಳೆಲ್ಲ ಬಂದವೆ. ಎಲ್ಲ ಐತಲ್ಲ, ಎಲ್ಲಾರು ಬಿದ್ದೋಗೋರೆ, ನಾನು ಬಿದ್ದಿದ್ದೀನಿ 2 ಸಲ. ಚರಂಡಿ ಏನು ಕ್ಲೀನ್ ಮಾಡಿಲ್ಲ, ಏನು ವ್ಯವಸ್ಥೆನೂ ಇಲ್ಲ. ಹುಡುಗರಿಗೆಲ್ಲ ತೊಂದರೆ ಆಗ್ತೈತೆ, ಎಲ್ಲರೂ ಬೀಳ್ತಿದ್ದೀವಿ. ಅಡುಗೆ ಕೊಠಡಿನೂ ಹೊಡೆದಾಕವ್ರೆ, ಕಾಂಪೌಂಡು ಹೊಡೆದಾಕವ್ರೆ, ಏನು ಇನ್ನ ಮಾಡಿಲ್ಲ. ರಸ್ತೆನು ಅಗಲೀಕರಣ ಮಾಡಿದ್ದು, ನಗರಸಭೆಯಲ್ಲೂ ಯಾರು ಗಮನನು ಕೊಡ್ತಿಲ್ಲ. ಬೈರೇಶ್. 8ನೇ ಕ್ಲಾಸ್ ಓದ್ತಾ ಇದೆಯಾ? 5ನೇ ತರಗತಿ. ಏನ್ ತೊಂದರೆ ಆಗ್ತಾ ಇದೆ? ಚರಂಡಿಗೆ ನೀರ್ ನಿಂತ್ಕೊಂಡು ಸೊಳ್ಳೆ ಎಲ್ಲ ಉತ್ಪತ್ತಿ ಆಗ್ತಾ ಇದಾವೆ, ಇದು ಓಡಾಡೋಕ್ಕೆ ತೊಂದರೆ ಆಗ್ತೈತೆ, ಕ್ಲೀನ್ ಮಾಡಿಲ್ಲ, ಇದು ನಡೆಯಕ್ಕೆ ಇದನ್ನ ಕೊಟ್ಟಿಲ್ಲ. ಹಂಗೆ ವೆಹಿಕಲ್ಸ್ ಎಲ್ಲ ಬಂದು ಇಲ್ಲೇ ನಿಂತ್ಕೊಂತಾವ, ಅಲ್ಲಿ ಭಾರಿ ಕಷ್ಟ ಆಗ್ತೈತೆ. ಸರ್, ತಮ್ಮ ಹೆಸರು? ದೇವರಾಜ್ ಎಂ ಜಿ ಅಂದ್ಬಿಟ್ಟು. ಸರ್, ನಾನು ಈ ಶಾಲೆಗೆ ಬಂದು 5 ತಿಂಗಳಾಯ್ತು ಸರ್. ನಾನು ಬಂದ ತಕ್ಷಣ ಒಂದು ವಾರದಲ್ಲಿ ಈ ಒಂದು ಶಾಲಾ ಕಾಂಪೌಂಡು ಮತ್ತು ಅಡುಗೆ ಕೋಣೆನ ರಸ್ತೆ ಅಗಲೀಕರಣ ಉದ್ದೇಶದಿಂದ ಇದನ್ನು ಡೆಮಾಲಿಷ್ ಮಾಡಿದರು. ಈ ಡೆಮಾಲಿಷ್ ಮಾಡಿದ ನಂತರ ಅವರು ನನಗೆ ವಾಗ್ದಾನವನ್ನು ಏನು ಕೊಟ್ಟಿದ್ರು ಇಂಜಿನಿಯರ್ ಅಂದರೆ, ವಿತಿನ್ ಒಂದು ಮಂತ್ ಒಳಗಡೆ, ಅಕ್ಟೋಬರ್ ರಜಾ ಎಂಡ್ ಒಳಗಡೆ ನಿಮಗೆ ಮಾಡಿಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ನನಗೆ ಹೇಳಿದರು. ಆದರೆ ಇಲ್ಲಿವರೆಗೂ ಸಹ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡದಲೇ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಮಕ್ಕಳು ಓಡಾಡ್ತಾ ಇದ್ದಾರೆ, ಪ್ರತಿದಿನ ನಾನು ನೋಡ್ತಾ ಇದ್ದೀನಿ, ನಾವು ಎಷ್ಟು ಮಕ್ಕಳು ಬೀಳ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಮತ್ತು ನಮ್ಮ ಮೇಡಮ್ನವ್ರಿಗೂ ಅಷ್ಟೇ, ಭಾಳ ಇವತ್ತಿನ ಅವರು ಸಭೆಗೆ ಹೋಗಿದ್ದಾರೆ ಇವತ್ತು. ಈ ಒಂದು ಸಂದರ್ಭದಲ್ಲಿ ಭಾರಿ ಸೊಳ್ಳೆಗಳು ನಮ್ಮ ಈ ಚರಂಡಿಯಲ್ಲಿ, ಓಪನ್ ಚರಂಡಿ ಇದೆ, ಅದನ್ನು ಕ್ಲೋಸ್ ಮಾಡಿಸಿಲ್ಲ, ಹಂಗಾಗಿ ತುಂಬ ತೊಂದರೆ ಆಗ್ತಾ ಇದೆ. ನಾವು ಎಷ್ಟೇ ಸಾರಿನ ನಾವು ನಗರಸಭೆಯವ್ರಿಗೆ ಮತ್ತು ನಮ್ಮ ಬಿ ಓ ಸಾಹೇಬರಿಗೂ, ಅದೇ ರೀತಿಯಾಗಿ ತಾಲೂಕು ಪಂಚಾಯತಿಯವ್ರಿಗೂ ಮತ್ತು ಅಕ್ಷರದಾಸೋಹದ ADM ಅವ್ರಿಗೂ ಸಹ ನಾನು ಲಿಖಿತವಾಗಿ ಮಾಹಿತಿಯನ್ನು ಕೊಟ್ಟು, ನಮ್ಮ ಶಾಲೆಯಲ್ಲಿ ಒಂದು ಅಡುಗೆ ಕೋಣೆ ಇಲ್ಲ, ತಾತ್ಕಾಲಿಕವಾಗಿ ನಾವು ಹೊರಗಡೆ ಮಾಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಧೂಳು ಬರ್ತಾ ಇದೆ, ಮಕ್ಕಳಿಗೆ ಊಟ ಮಾಡಿಸೋದಕ್ಕೂ ನಮಗೆ ತುಂಬ ತೊಂದರೆ ಆಗಿದೆ ಅಂತಕ್ಕಂಥ ಮಾತನ್ನು ನಾನು ಅವರಿಗೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಮಾಹಿತಿಯನ್ನು ಕೊಟ್ಟು ನನ್ನಲ್ಲಿ ಡಾಕ್ಯುಮೆಂಟ್ಸನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇವರಿಗೆ ಇಂಜಿನಿಯರ್ಗೆ ಎಷ್ಟು ಸಾರಿ ಹೇಳಿದ್ರು ಸಹ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ಇಲ್ಲಿ ಡಬಲ್ ರೋಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಡಸ್ಟ್ ಎಲ್ಲ ಬರ್ತಾ ಇದೆ, ರಸ್ತೆನಂತೂ ಪೂರ್ತಿ ಅಗದು ಬಿಟ್ಬಿಟ್ಟವ್ರೆ, ಧೂಳೆಲ್ಲ. ನಾವು ಪ್ರತಿನಿತ್ಯ ಮಕ್ಕಳ ಕಡೆಯಿಂದ ಒಂದು ದಿವಸಕ್ಕೆ 2 ಸಾರಿ ನಾವು ಸ್ವಚ್ಛತೆ ಮಾಡಿಸಿದ್ರು ಸಹ ಧೂಳು ಸಿಕ್ಕಾಪಟ್ಟೆ ಬರ್ತಾ ಇದೆ, ತುಂಬ ತೊಂದರೆ ಆಗ್ತಾ ಇದೆ ನಮಗೆ. ಇಲ್ಲಿವರೆಗೂ ನೀರಿನ ಸಮಸ್ಯೆ ಆಗಿತ್ತು, ನೀರಿನ ಸಮಸ್ಯೆ ಸ್ವಲ್ಪ ಬಗೆಹರಿದಿದೆ. ಈಗ ನಮಗೆ ಸಿಕ್ಕಾಪಟ್ಟೆ ಚರಂಡಿನಲ್ಲಿ ನೀರು ತುಂಬಿಕೊಂಡು ಮಲೇರಿಯಾ ಆಡ್ತಕ್ಕಂಥದ್ದು, ಒಂದಿಬ್ಬರು ಮಕ್ಕಳಿಗೆ ಸುಮ್ಮನೆ ಡೆಂಗ್ಯು ಜ್ವರನೂ ಬಂದು ಸ್ವಲ್ಪ ಅವರೆಲ್ಲ ಸ್ವಲ್ಪ ಪೇಷೆಂಟ್ ಆಗಿದ್ದರು. ಮಾನಸ 1ನೇ ತರಗತಿ, ಮಾನಸ ಅವಳು ಒಂದು 15 ದಿನದ ಪ್ರಾಬ್ಲಮ್ ಆಗಿತ್ತು. ಅದೇ ರೀತಿಯಾಗಿ ಯಶವಂತ ಅನ್ನೋ ಹುಡುಗ, ಈ ರೀತಿಯಾಗಿ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಈ ಒಂದು ಕೌನ್ಸಿಲರ್ ಯಾರು ಸರ್? ಈ ಪುಟ್ಟರಾಜು ಅವ್ರ ಗಮನಕ್ಕೆ ನಾವು ಓರಲ್ಲ ತಂದಿದ್ವಿ ಸರ್, ನಮ್ಮ SDMC ಮುಖೇನ ತಂದಿದ್ದೀವಿ. ಅವರು ಆಯ್ತು ಮಾಡ್ಕೊಡ್ತೀವಿ ಅಂದಿದ್ರು. ಇದೆಲ್ಲ ಕಂಪ್ಲೀಟ್ ವರ್ಕ್ ಪ್ರೋಸೆಸ್ ಆಗಿಲ್ಲ, 3 ತಿಂಗಳಾಯ್ತು. ನಗರಸಭೆಯವರಿಗೆ, BO 3 ತಿಂಗಳಾಯ್ತು. ಎಲ್ರಿಗೂ ಲೆಟರ್ ಕೊಟ್ಟಿದ್ದೀನಿ, ನಗರಸಭೆಯವ್ರಿಗೂ ಕೊಟ್ಟಿದ್ದೀನಿ. ನಾನು ಡೆಮಾಲಿಷ್ ಆದ ತಕ್ಷಣನೇ ಅವರಿಗೆ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮನ ಅವರು ತೆಗೆದುಕೊಂಡಿಲ್ಲ. ಅವರೇನು ರಿಪ್ಲೈ ಮಾಡಿದ್ದಾರೆ ಸರ್? ಯಾರೂ ರಿಪ್ಲೈ ಮಾಡಿಲ್ಲ ಸರ್, ನಾನು ಇಲ್ಲಿವರೆಗೂ ಯಾರೂ ರಿಪ್ಲೈ ಮಾಡಿಲ್ಲ. ನಾವು ಇಲ್ಲಿ ಚರಂಡಿಯನ್ನು ಹಾಕ್ಸ್ಕೊಡಿ, ಇದಕ್ಕೆ ಟೈಲ್ಸ್ ಹಾಕ್ಸ್ಕೊಡಿ, ಕ್ಲೋಸ್ ಮಾಡಿಕೊಡಿ, ಭಾರಿ ಕಷ್ಟ. ಮಕ್ಕಳು ದಾಟ ಹೋಗೋದಕ್ಕೂ ಕಷ್ಟ ಆಗ್ತಾ ಇತ್ತು. ನಾನು ಅವ್ರಿಗೆ ಇಂಜಿನಿಯರಿಗೆ ಬೈದಾಗ ಅವರು ಒಂದೇ ಒಂದು ಇದನ್ನು ಮರದ ಅಲ್ಲಿಗೆ ಒಂದು ಹಾಕಿದ್ದಾರೆ ಅಷ್ಟೇ ನೋಡಿ, ಇನ್ನೇನು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಪೂರ್ಣಗೊಳಿಸಿಲ್ಲ. ಇಲ್ಲೆಲ್ಲ ಪೈಪು ಇದೆಲ್ಲ ಹಾಕೊಂಡು ನೀವೇ ಇದು ಮಾಡ್ಕೊಂಡಿದ್ರ? ನೀವು ಮಾಡಿಕೊಟ್ರ ಅಥವಾ ನಗರಸಭೆ? ನಾವೇ ಮಾಡ್ಕೊಂಡಿದ್ದೀವಿ ಸರ್, ನಾವೇ ಮಾಡ್ಕೊಂಡು, ನಾವು ಮತ್ತು ಮಕ್ಕಳು ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ನಗರಸಭೆಯವರು ಯಾರು ಬಂದಿಲ್ಲ ಸರ್, ನಗರಸಭೆಯವರು ಬಂದಿಲ್ಲ, ಯಾರು ಕೌನ್ಸಿಲರ್ ಬಂದಿಲ್ಲ, ಯಾರು ಬಂದಿಲ್ಲ ಸರ್. ಸುರೇಶ್ ಅಂತ. ನೀವೇನಾಗಿದ್ದೀರಾ ಶಾಲೆ? ಇಲ್ಲಿ ಕಲ್ಕೋಟೆ ನಮ್ದು, ನಮ್ಮ ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ.
ಎಸ್ಡಿಎಂ ಸದಸ್ಯರು ನಾವನು. ಇಲ್ಲಿ ಚರಂಡಿ ಸ್ವಲ್ಪ ನೋಡಿ ಇದು ಫೋಟೋ ತೆಗೆದ್ರೆ ಚೆನ್ನಾಗಿರ್ತೈತೆ. ಯಾಕೆ ಗೊತ್ತಾ, ಕೊಳಚೆ ನೀರು ನೋಡಿ ಸರ್. ಇಲ್ಲಿ ನಾಲ್ಕೈದು ಮಕ್ಕಳು ಜ್ವರ ಬಂದು ಈಗ 15 ದಿನದಿಂದ ಸ್ಕೂಲ್ಗೆ ಬರ್ತಾ ಇಲ್ಲ. ಇಲ್ಲಿ ಸಮಸ್ಯೆಗಳು, ಕಾಂಪೌಂಡ್ ಹೊಡೆದಾಕಿ ಈ ಕಡೆ 3-4 ತಿಂಗಳಾಯ್ತು ಸರ್. ಇಲ್ಲಿ ರೋಡು, ಹೈವೇ ರೋಡ್ ಇದು, ಚಿಕ್ಕಾಪಟ್ಟೆ ಧೂಳು ಬರ್ತಾ ಇದೆ. ಆಮೇಲೆ ಚರಂಡಿ ಮಾಡಿರು ಸರ್, ಮುಚ್ಚಿಕೊಡ್ರಿ ಮಕ್ಕಳು ದಾಟಾಗದಕ್ಕೆ ಅಂತ ಇಂಜಿನಿಯರಿಗೆ ನಾವು ಸಾರಿ ಸಾರಿ ಹೇಳಿದ್ರು, ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ಹೇಳಿ ಹೇಳಿ ನಮಗೆ ಸಾಕಾಗ್ಬಿಟ್ಟಿದೆ ನೋಡಿ. ಅದೊಂದು ಅಲ್ಲಿಗೆ ಹಾಕ್ಕೊಟ್ಟಿದ್ದಾರೆ, ಅಲ್ಲಿಂದಲೇ ಬರ್ಬೇಕು ಮಕ್ಕಳು. ಎಲ್ಲಿ ಬರ್ಬೇಕು ನೋಡ್ರಿ, ಇಲ್ಲ ವೈವಿನಲ್ಲಿ ಹೆಂಗೆ ಬರ್ತಾರೆ ಇಲ್ಲಿ ನೋಡ್ರಿ. ಇಲ್ಲಿ ಈ ಕೆಸರಲ್ಲಿ ಬಿದ್ದು ಅಲ್ಲಿ ಚರಂಡಿ ದಾಟ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಈ ಸಮಸ್ಯೆ ಆಗಿದೆ, ಇಲ್ಲಿ ಯಾರು ಬಂದು ನೋಡೋರಿಲ್ಲ. ಏನು ಅದು ಟೌನು, ಟೌನ್ ಸರ್, ಕಲ್ಕೋಟೆ ಟೌನ್ ಇದು. ಮೊನ್ನೆ ವಾರ್ಡ್ ಇದು ಗಮನಕ್ಕೆ ತರಲಿಲ್ವ ಸರ್? ಮಾಸ್ಟರ್ ಎಲ್ಲ ಇದು ಮಾಡಿದ್ದಾರೆ, ನಾವೇನ ಹೋಗಿರಲಿಲ್ಲ, ನಾವೇನ ಅವ್ರ ಗಮನಕ್ಕೆ ಇದು ಮಾಡಿಲ್ಲ. ಮಾಸ್ಟರ್ ಮಾತ್ರ ಅವ್ರ ಗಮನಕ್ಕೆ ಕೊಟ್ಟಿದ್ದಾರೆ. ಅವತ್ತೇನೆ ಬಂದು ಯಾರು ಇಲ್ಲಿವರೆಗೂ ಏನೂ ಸ್ಪಂದನೆ ಮಾಡಿಲ್ಲ ಸರ್. ಇಲ್ಲಿ ಏನ್ ಪುಟ ಮಾನಸ ಏನಾಗಿತ್ತು ನಿಮ್ಗೆ? ಜ್ವರ ಬಂದಿತ್ತು. ಯಾಕೆ ಸೊಳ್ಳೆ ಕಚ್ಚ? ಅಲ್ಲ ಇದು ಈಗ ಇದನ್ನ ಯೂಸ್ ಮಾಡ್ತಾ ಇಲ್ಲ, ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ. ಯಾಕೆ ಸರ್? ಅನ್ಕೊಂಡಿದೀವಿ, ಇನ್ನು ಮಣ್ಣಿನ ರೆಡಿ ಮಾಡ್ಬಿಟ್ಟಿದೀವಿ. ಬಟ್ ಇದಕ್ಕೆ ಇದು ಕಟ್ಕೊಟ್ಟಿದ್ದು ಯಾರು? ನಾವೇ ಕಟ್ಕೊಂಡಿದ್ದು. ಎಸ್ ಡಿ ಎಂ ಸಿ ಅಮೌಂಟ್? ಎಸ್ ಡಿ ಎಂ ಸಿ ಅಮೌಂಟ್ ಇಂದನಾ? ನಾವೇ ಸ್ವಲ್ಪ ಇದು ರೆಡಿ ಮಾಡ್ತೀವಿ. ಅದು ನೀರ್ ನಿಂತಿದೆಯಲ್ಲ, ಅದು ನೀರ್ ನಿಂತಿದೆ. ಯಾವಾಗ ಲೇಟ್ ಅನ್ನ ಸರ್? ಮಂಜುಳ. ಏನ್ ಕೆಲಸ ಮಾಡ್ತೀವಿ? ನಾ ಇಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ. ಏನ್ ಸಮಸ್ಯೆ ಇದೆ ಮೇಡಮ್? ಇಲ್ಲಿ ಸಮಸ್ಯೆ ಅಂತಂದ್ರೆ ಇಲ್ಲಿ ನಮಗ್ ಬಹಳ, ಇಲ್ಲಿ ಚರಂಡಿ ಇದೆ ತುಂಬಾ ಸಮಸ್ಯೆ. ಆಮೇಲೆ ಚರಂಡಿ ಇದೆಲ್ಲ ಕಿತ್ತಾಕಿ ನಮಗೆ ಅಡಿಗೆ ಮಾಡಕ್ಕೆ ಇಲ್ಲಿ ರೂಮೇ ಇಲ್ಲ. ಆಮೇಲೆ ಸೊಳ್ಳೆ, ಆಮೇಲೆ ಸೊಳ್ಳೆದು ಸಖತ್ ಬಹಳ ಸೊಳ್ಳೆ, ನೀರೆಲ್ಲ ಹಿಂಗ್ ನಿಂತ್ಕೊಂಡು. ಆಮೇಲೆ ಧೂಳಂತೂ ಆ ಸಿಕ್ಕಾಬಟ್ಟೆ ಧೂಳು, ಹಂಗಾಗಿ ಮಕ್ಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಆಮೇಲೆ ಅಷ್ಟೇ, ಈಗ ಧೂಳಿಗೂ ಈಗ ಈಗ ಇವರು ಬಸ್ಸಲ್ಲಿಗೋ ಅದು ಇದು ಓಡಾಡ್ತಾ ಇರುತ್ತೆ ಧೂಳು ಅಂತಂದ್ರೆ, ಅಷ್ಟು ಸಿಕ್ಕಾಬಟ್ಟೆ ಧೂಳು. ಮಕ್ಳಿಗಂತೂ ಈ ಸೊಳ್ಳೆ ಕಚ್ಚಿ ಈಗ ಜ್ವರ ಅದು ಇದು ಬರ್ತಾನೇ ಇದೆ. ನಮಗಂತೂ ಈ ಅಡುಗೆ ಮನೆಯದು ಈಗ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿ ನಾವು ಇದು ಮಾಡ್ಕೊಂತೀನಿ. ಹಾಂ, ಇಲ್ಲ ಅಡುಗೆ ಮಾಡ್ತಾ, ಅಡುಗೆ ಮನೆ, ಅಡುಗೆ ಮನೆ ಎಲ್ಲ ತೆಗ್ದಿದ್ದಾರೆ ಈಗ ರೋಡಿಂದ. ನಮಗೆ ಅಡುಗೆ ಮನೆಯೇ ಇಲ್ಲ, ಹಂಗಾಗಿ ನಮಗೆ ಅಡುಗೆ ಮನೆ ಬೇಕೇ ಬೇಕು. ಮಕ್ಳಿಗಂತೂ ತುಂಬ ಸಮಸ್ಯೆ ಆಗಿದೆ. ನೀರಿನ ಸಮಸ್ಯೆನೂ ತುಂಬ ಇದೆ, ಪೈಪ್ ಎಲ್ಲ ಒಡೆದೋಗಿದೆ, ನೀರಿಂದಂತೂ ಭಾಳ ಸಮಸ್ಯೆ ಇದೆ. ಹಂಗಾಗಿ ಮಕ್ಳಿಗಂತೂ ಭಾಳ ಈಗ ಅಡುಗೆ ಮಾಡೋಕೆ ಜಾಗನೇ ಇಲ್ಲ. ಅಡುಗೆ ಮನೆ ಮೊದಲು ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಹಾಂ, ತುಂಬ ಧೂಳು ಬೀಳುತ್ತೆ. ಈಗ ಊಟ ಕುತ್ಕೊಂಡ್ರೂ ಸಾಕು, ಈಗ ಅಡುಗೆ ಮಾಡ್ಬೇಕಾದ್ರೆ ಅಡುಗೆಗೆಲ್ಲ ಧೂಳು ಬೀಳ್ತಾನೆ ಇರುತ್ತೆ. ಮೊದಲು ಫಸ್ಟು ಈ ರೋಡ್ ಎಲ್ಲ ಮಾಡಿಬಿಟ್ಟು ಮಕ್ಳಿಗೆ ಒಂದು ಒಳ್ಳೆ ಇದನ್ನು ಮಾಡ್ಕೊಡ್ಬೇಕು ಅಂತ ಇದು ಮಾಡ್ತೀನಿ ಅಷ್ಟೇ. ಶಿರಾ ಕಲ್ಕೋಟೆಯಲ್ಲಿರುವ ಸರ್ಕಾರಿ ಕಿರಿಯ ಪಾಠಶಾಲೆಯಲ್ಲಿ, ಪಾಠಶಾಲೆ ಪಕ್ಕದಲ್ಲಿ ರೋಡು ಅಗಲೀಕರಣ ಆಗ್ತಾ ಇರೋದ್ರಿಂದ ಎಲ್ಲನೂ ತೆಗ್ದಾಕಿದ್ದಾರೆ. ಮತ್ತು ನೀರು, ಕೊಳಚೆ ನೀರು ಎಲ್ಲ ಹರಿತಾ ಇದೆ. ಅಲ್ಲಿ ಹುಡುಗರು ದಾಟ್ಕೊಂಡು ಹೋಗೋಕ್ಕೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ. 4-5 ತಿಂಗಳಾಯ್ತಂತೆ, ಇನ್ನೂ ಯಾವುದೇ ಒಂದು ಕ್ರಮ ಜರುಗಿಸಿಲ್ಲ. ನಗರಸಭೆಯವರಾಗಲಿ ಮತ್ತು ಇಲ್ಲಿ ಕೌನ್ಸಿಲರ್ ಆಗಲಿ ಯಾವುದೇ ಗಮನ ಹರಿಸಿಲ್ಲ ಅಂತ ಇವರೆಲ್ಲ ಅಷ್ಟು ಎಲ್ಲರೂ ಹೇಳಿದ್ದಾರೆ, ಓರಲ್ ಆಗಲಿದ್ದಾರೆ. ಮತ್ತು ನಗರಸಭೆಗೆ ಮತ್ತು ಬಿ ಓ ಅವ್ರಿಗೆ ಲಿಖಿತ ರೂಪದಲ್ಲಿ ದೂರು ನೀಡಿದ್ರು ಸಹಿತ ಈ ಥರ ರೆಡಿ ಮಾಡಿಸಿ ಈಗ ಮಾಡಿ ಅಂತ, ಅವ್ರು ಯಾರೂ ಏನೂ ಕ್ರಮ ಜರುಗಿಸಿಲ್ಲ ಅಂತ ಇಲ್ಲಿ ಇಲ್ಲಿ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿ ಮೆಂಬರ್ಸ್ಗಳದ್ದು ಅವ್ರದ್ದು ಆರೋಪ ಮಾಡ್ತಾ ಇದ್ದಾರೆ. ಮದ್ಯಪಾನವನ್ನು ಬುಡ ಸಮೇತ ಕಿತ್ತು ಹಾಕಲು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ಹೊರಡಲಿರುವ 2,500ಕ್ಕೂ ಹೆಚ್ಚು ಮಂದಿ ಮಹಿಳೆಯರ ಹೋರಾಟದ ಬಗ್ಗೆ ವಿವರಣೆ ನೀಡಿದ ಸಂಚಾಲಕರು. ತುಮಕೂರು ಜಿಲ್ಲೆಯ ಬಂಧುಗಳಿಗೆ ನಮಸ್ಕಾರ. ಬಂಧುಗಳೇ, ಮದ್ಯಪಾನ ಅನ್ನೋದು ಇವತ್ತೊಂದು ಸಾಮಾಜಿಕ ಪಿಡುಗಾಗಿದೆ. ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಬಡತನಕ್ಕೆ, ಗ್ರಾಮೀಣ ಪ್ರದೇಶದಲ್ಲಿ ಜನರು, ವಿಶೇಷವಾಗಿ ಬಡಜನರು ಮದ್ಯಪಾನದ ವ್ಯಸನಕ್ಕೆ ಒಳಗಾಗಿರುವುದು ಬಹಳ ಬಡತನಕ್ಕೆ ನೇರ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಹಲವಾರು ದಿನಗಳಿಂದಲೂ ಸಹ ಮದ್ಯಪಾನ ನಿಷೇಧಕ್ಕಾಗಿ ಆಗ್ರಹಗಳು
ಹೋರಾಟಗಳು ನಡೆಯುತ್ತಲೇ ಬಂದಿವೆ. ನಮ್ಮ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ 3-4 ವರ್ಷಗಳಿಂದ ಅಲ್ಲಿಯ ಹಲವು ಜನಪರ ಸಂಘಟನೆಗಳು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರನ್ನು ಸೇರಿಸಿ ಮಹಿಳೆಯರೇ ಸ್ವಯಂ ಪ್ರೇರಿತವಾಗಿ ಬಂದು ನಮ್ಮ ರಾಜ್ಯದಲ್ಲಿ ಸಂಪೂರ್ಣ ಮದ್ಯ ನಿಷೇಧ ಆಗಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ. 2016 ರಾಯಚೂರು ನಗರದಲ್ಲಿ ಸುಮಾರು 40,000 ಜನ ಹೆಣ್ಣು ಮಕ್ಕಳು ಗಾಂಧಿ ಜಯಂತಿಯೊಂದು ಸ್ವಯಂ ಪ್ರೇರಿತವಾಗಿ ಬಂದು ಬಹಳ ದೊಡ್ಡ ಸಮಾವೇಶವನ್ನು ನಿರ್ವಹಿಸಿದರು. ಇತ್ತೀಚೆಗೆ 2018 ಚುನಾವಣಾ ಸಂದರ್ಭದಲ್ಲಿ 75 ದಿವಸಗಳ ಕಾಲ ಅಹೋರಾತ್ರಿ ಈ ಹರತಾಳ ಕಾರ್ಯ ಮುಷ್ಕರವನ್ನು ಮಾಡಿದರು ರಾಯಚೂರಿನಲ್ಲಿ. ಹೀಗೆ 100 ಕಿಲೋಮೀಟರ್ಗಳ ಪಾದಯಾತ್ರೆಯಲ್ಲಿ ಹಲವಾರು ಕಡೆಗಳಲ್ಲಿ ಈ ಹೋರಾಟಗಳು ನಡೆಯುತ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಬೆಂಗಳೂರಿಗೆ ತಲುಪಿ ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನಮ್ಮ ರಾಜ್ಯದಲ್ಲಿ ಮದ್ಯ ನಿಷೇಧ ಜಾರಿಯಾಗಬೇಕು ಅನ್ನುವಂಥ ಒತ್ತಡವನ್ನು ಹೇರ್ತೀವಿ ಅಂತೇಳಿ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ರಾಯಚೂರು, ಗುಲ್ಬರ್ಗ, ಬೀದರು, ಯಾದಗಿರು, ಬಾಗಲಕೋಟೆ, ಬಿಜಾಪುರ, ಹುಬ್ಳಿ, ಧಾರವಾಡಿಗೆ ಹಲವಾರು ಜಿಲ್ಲೆಗಳಿಂದ ಸುಮಾರು 2-3 ಸಾವಿರ ಜನ ಮಹಿಳೆಯರ ನೇತೃತ್ವದಲ್ಲಿ ಮಹಿಳೆಯರೇ ಸಂಘಟಿಸಿರುವಂಥ ಒಂದು ಪಾದಯಾತ್ರೆಯನ್ನು ಶನಿವಾರದಿಂದ ಚಿತ್ರದುರ್ಗ ಪಟ್ಟಣದಿಂದ ಆರಂಭಿಸಿ ಜನವರಿ 30 ಬೆಂಗಳೂರಿಗೆ ತಲುಪಲಿದ್ದಾರೆ. ಬೆಂಗಳೂರಿಗೆ ವಿಧಾನಸೌಧ ಮುತ್ತಿಗೆ ಬೆಂಗಳೂರು ಚಲೋ ಆವತ್ತು 30 ತಲುಪುತ್ತೆ. ತುಮಕೂರು ಜಿಲ್ಲೆಗೆ 3ನೇ ದಿವಸಕ್ಕೆ ಅವರು ತುಮಕೂರು ಜಿಲ್ಲೆಗೆ ಬರಲಿದ್ದಾರೆ. ಹಿರಿಯೂರು ತಾಲೂಕಿನ ನಂತರ ಶಿರಾ ತಾಲೂಕಿಗೆ ಬಂದು ಸುಮಾರು 6 ದಿನಗಳ ಕಾಲ ತುಮಕೂರಿನಲ್ಲಿ ಈ ಜಾಥಾ ನಡೆಯಲಿದೆ. ಈ ಕಾಲ್ನಡಿಗೆ ಜಾಥಾ ಸುಮಾರು 2-3 ಸಾವಿರ ಜನ ಮಹಿಳೆಯರು ಮತ್ತು ಅವರ ಜೊತೆ ಇರುವಂಥವರು ಈ ಪಾಲ್ಗೊಂಡು ಅವರು ರಾತ್ರಿ ಹೊತ್ತು ಸಹ ಅದೇ ರಸ್ತೆಯಲ್ಲಿ ಅಥವಾ ಒಂದು ಯಾವುದಾದ್ರು ಮೈದಾನದಲ್ಲಿ ಮಹಿಳೆಯರು ಉಳ್ಕೊಳ್ಳಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮದ್ಯಪಾನ ಆದರೆ ಮಾತ್ರ ಇವತ್ತು ಸಮಾಜದಲ್ಲಿ ಒಂದಷ್ಟು ಬಡತನ ನಿವಾರಣೆ ಸಾಧ್ಯ ಆಗುತ್ತೆ, ಒಂದಷ್ಟು ಕುಟುಂಬಗಳಲ್ಲಿ ಬಹುತೇಕ ಬಡ ಕುಟುಂಬಗಳಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ನೆಲೆಸುತ್ತೆ, ಮತ್ತು ಸರ್ಕಾರ ಏನು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ ಆ ಕಾರ್ಯಕ್ರಮಗಳು ನಿಜವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿ ಅವರು ಬಡತನ ರೇಖೆಗಿಂತ ಮೇಲಕ್ಕೆ ಬರೋದಕ್ಕೆ ಅನುವಾಗುತ್ತೆ ಅಂತ ನಂಬಿರುವಂತಹ ಎಲ್ಲ ಸಮಾನ ಮನಸ್ಕ ಜನರು, ಸಂಘಟಕರು, ಸಾಮಾಜಿಕ ಹೋರಾಟಗಾರರು, ಒಳ್ಳೆಯ ಮೌಲ್ಯಾಧಾರಿತ ಜನಪರ ಸ್ವಚ್ಛ ಪ್ರಾಮಾಣಿಕ ರಾಜಕಾರಣವನ್ನು ಅಪೇಕ್ಷೆ ಪಡುವಂಥವರು ಮತ್ತು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡುವಂತಹ ಎಲ್ಲ ಹೋರಾಟಗಾರರು ಈ ಕಾಲ್ನಡಿಗೆ ಜಾಥಾದಲ್ಲಿ ಪಾಲ್ಗೊಳ್ಳಬೇಕು. 21ನೇ ತಾರೀಕು ಶಿರಾ ತಾಲೂಕಿಗೆ ಬಂದು 23ನೇ ತಾರೀಕು ಶಿರಾ ಪಟ್ಟಣದ ಮೂಲಕ ಹಾದು ಹೋಗಿ 25ನೇ ತಾರೀಕು ಸಂಜೆಗೆ ತುಮಕೂರಿನ ಹತ್ತಿರಕ್ಕೆ ಬಂದು 26ನೇ ತಾರೀಕು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿ ಅದಾದ ನಂತರ 26ನೇ ತಾರೀಕು ತುಮಕೂರು ಜಿಲ್ಲೆಯಿಂದ 27ನೇ ತಾರೀಕಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪಾದಾರ್ಪಣೆ ಮಾಡಲಿದೆ ಆ ಕಾಲ್ನಡಿಗೆ ಜಾಥಾ. ದಯವಿಟ್ಟು ನಾನು ಈ ಮೂಲಕ ಇಡೀ ತುಮಕೂರು ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳಲ್ಲಿ ಶ್ರೀ ಟಿವಿಯ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ನೀವು ಸಹ ಸ್ವಯಂ ಪ್ರೇರಿತರಾಗಿ ಬಂದು ಇದರಲ್ಲಿ ಸ್ವಯಂ ಸೇವಕರಾಗಿ ಅಥವಾ ಈ ಕಾಲ್ನಡಿಗೆ ಜಾತಿಯಲ್ಲಿ ನಮ್ಮದು ಒಂದು ನೈತಿಕ ಬೆಂಬಲ ಇರಲಿ ಅಂಥೇಳಿ ಇವರ ಜೊತೆ ಪಾಲ್ಗೊಳ್ಳುತ್ತಾ ನಿಮ್ಮ ಊರಿನ ಮಧ್ಯದಲ್ಲಿ ಹಾದು ಹೋಗ್ತಿರುವಾಗ NH4 ನಿಮ್ಮ ಊರೇನಾದರೂ ಇದ್ದರೆ ನಿಮ್ಮ ಊರಿನ ಮಧ್ಯೆ ಈ ಪಾದಯಾತ್ರೆ ಹಾದು ಹೋಗ್ತಿರುವಾಗ ಅವರನ್ನು ಸ್ವಾಗತಿಸಿ ಅವರಿಗೆ ನೈತಿಕ ಬೆಂಬಲವನ್ನು ಕೊಡಬೇಕು. ಆ ಮೂಲಕ ಒಂದು ಸಾಮಾಜಿಕ ಈ ಸಂಘರ್ಷದಲ್ಲಿ ಜನರ ಪರವಾಗಿ ಜನರೇ ಮಾಡ್ತಿರುವಂಥ ಈ ಹೋರಾಟದಲ್ಲಿ ತಾವು ಸಹ ಕಾಯ ವಾಚ ಮನಸ ಪಾಲ್ಗೊಳ್ಬೇಕು ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಹೋರಾಟ ಯಶಸ್ವಿ ಆಗೋದಕ್ಕೆ ತುಮಕೂರು ಜಿಲ್ಲೆಯ ಜನರ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿ ನೀವು ಆ ಜವಾಬ್ದಾರಿಯನ್ನು ನಿಭಾಯಿಸ್ತೀರಾ ಮತ್ತು ಯಶಸ್ವಿ ಮಾಡಿಕೊಡ್ತೀರಾ ಅನ್ನುವಂಥ ವಿಶ್ವಾಸದಲ್ಲಿ ನಾನಿದ್ದೀನಿ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ ನಮಸ್ಕಾರ. ನಾನು ಲಿಂಗೇಗೌಡ ಅಂತೇಳಿ ಮದ್ಯ ನಿಷೇಧ ಆಂದೋಲನದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದುವರೆಗೂ ರವಿಕೃಷ್ಣ ರೆಡ್ಡಿಯವರು ಹೇಳಿದಾಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮದ್ಯಪಾನದಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳು ತಮಗೆಲ್ಲ ಗೊತ್ತಿದೆ. ಆದರೆ ಇವತ್ತು ಮದ್ಯ ನಿಷೇಧ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರಗಳು ಮೀನಮೇಷ ಎಣಿಸ್ತಾ ಇದ್ದಾವೆ. ಸಮಾಜದ ಮೇಲೆ ಮದ್ಯದಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳನ್ನು ಬಲ್ಲಂಥ ಜನಗಳಿಗೆ ಇವತ್ತು ಮದ್ಯದಿಂದ ಬರ್ತಾ ಇರುವಂಥ ಆದಾಯದಿಂದ ಮಾತ್ರ ನಾವು ಕಲ್ಯಾಣ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಸುಳ್ಳನ್ನು ಸರ್ಕಾರ ಹೇಳ್ತಾ ಇರಲಾಗಿ ಜನಗಳು ಇದು ಮದ್ಯ ನಿಷೇಧ ಸಾಧ್ಯವಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಅದು ತಪ್ಪು ಸಂದೇಶ ಆಗಿದೆ. ಇವತ್ತು ಏನು ಚಿತ್ರದುರ್ಗದಿಂದ 19ನೇ ತಾರೀಕು ಹೊರಡುವಂಥ 2,000 ಜನ ಮಹಿಳೆಯರು ಏನಿದ್ದಾರೆ, ಈ ಮಹಿಳೆಯರು ಮದ್ಯಪಾನ ನಿಷೇಧ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಆಗಬೇಕು ಅಂತ ಕೇಳ್ತಾ ಇರುವಂಥ ಲಕ್ಷಾಂತರ ಜನಗಳ ಪ್ರತಿನಿಧಿಗಳಾಗಿದ್ದಾರೆ ಅವರು. ಈ ಕೂಗನ್ನು, ಈ ಚಳುವಳಿಯನ್ನು ಒಂದು ರಾಜ್ಯಾದ್ಯಂತ ಒಂದು ಆಂದೋಲನವಾಗಿ ತೆಗೆದುಕೊಂಡು ಹೋಗಬೇಕಾಗಿರುವಂಥ ಜವಾಬ್ದಾರಿ, ಈ ಸಮಾಜದ ಒಳ್ಳೆ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡಿರುವಂಥ ನಮ್ಮೆಲ್ಲರ ಜವಾಬ್ದಾರಿ ಆಗಿರಬೇಕು ಅಂತ ನಿಮ್ಮಲ್ಲಿ ನಾವು ಕೇಳ್ಕೊಳ್ತೀವಿ. 19ನೇ ತಾರೀಕಿಂದ ಹೊರಟಂಥ ಪಾದಯಾತ್ರೆ 22ನೇ ತಾರೀಕು ಶಿರಾ ತಾಲೂಕಿಗೆ ಬರುತ್ತೆ. ತುಮಕೂರು ಜಿಲ್ಲೆಗೆ ಒಂದು 5-6 ದಿನಗಳ ಮಟ್ಟಿಗೆ ಪಾದಯಾತ್ರೆ
ಸಾಗಿ ಹೋಗುತ್ತೆ. ಈ ಲಕ್ಷಾಂತರ ಜನಗಳ ಪ್ರತಿನಿಧಿಗಳಾಗಿ ಪಾದಯಾತ್ರೆಯಲ್ಲಿ ಬರ್ತಾ ಇರುವಂಥ ಈ ಸಾವಿರಾರು ಜನ ತಾಯಂದ್ರ ಏನಿದ್ದಾರೆ, ಈ ತಾಯಂದ್ರ ಈ ಚಳುವಳಿಗೆ ಶಕ್ತಿ ತುಂಬುವಂಥ ನಿಟ್ಟಿನಲ್ಲಿ ನೀವು ಕೂಡ ಈ ಮಾರ್ಗ ಮಧ್ಯದಲ್ಲಿ ಬರುವಂಥ ಹಳ್ಳಿಗಳು, ಹಳ್ಳಿಗಳ ಪಕ್ಕದಲ್ಲಿರುವಂಥವ್ರು, ನಗರಗಳಲ್ಲಿರುವಂಥ ಜನ ಈ ಪಾದಯಾತ್ರೆ ಜೊತೆಯಲ್ಲಿ ನೀವು ಕೂಡ ಒಂದು ಗಂಟೆ, ಅರ್ಧ ಗಂಟೆ ಅಥವಾ 1 ಕಿಲೋಮೀಟ್ರ್ ಹೆಜ್ಜೆ ಹಾಕೋದ್ರ ಮುಖಾಂತರ ಈ ಆಂದೋಲನಕ್ಕೆ ನೀವು ಶಕ್ತಿ ತುಂಬಬೇಕು. ಇವತ್ತು ಸುಮಾರು 40 ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ಕುಡಿಲೇಬೇಕಾದಂಥ ಸ್ಥಿತಿಗೆ ತಲುಪಿರುವಂಥ ಮದ್ಯವ್ಯಸನಿಗಳ ಸಂಖ್ಯೆ ಇದೆ. ಇವತ್ತು ಸರ್ಕಾರ ಪ್ರತಿ ವರ್ಷ 10% ಅಬಕಾರಿ ಆದಾಯವನ್ನು ಹೆಚ್ಚು ನಿರೀಕ್ಷೆ ಮಾಡ್ತಾ ಇದೆ. ಹೀಗಂದರೆ ಅರ್ಥ ನಾವು ಇಂಡೈರೆಕ್ಟಾಗಿ ಪರೋಕ್ಷವಾಗಿ ಸರ್ಕಾರ ಏನು ಹೇಳಿಕೊಟ್ಟಿದೆ ಅಂತಂದರೆ, ಇವತ್ತು 100 ಜನ ಕುಡುಕರಿದ್ರೆ ಮುಂದಿನ ವರ್ಷ ಅದು 110 ಜನ ಆಗಬೇಕು ಅಂತ ಹೇಳ್ತಾ ಇದೆ. ಹೀಗೆ ಆದರೆ ಒಂದು ದಿನ ಮುಂದಿನ 10-15 ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಮನೆ ಪ್ರತಿಯೊಬ್ಬನೂ ಕೂಡ ಕುಡುಕ ಆಗಬೇಕು ಅನ್ನುವಂಥದ್ದು ಸರ್ಕಾರ ಇಂಡೈರೆಕ್ಟಾಗಿ ಹೇಳ್ತಾ ಇರುವಂಥದ್ದು. ಹೀಗಾಗಿ ಇವತ್ತು ಈ ಮದ್ಯಪಾನ ಅನ್ನುವಂಥ ಈ ಬ್ರಹ್ಮ ರಾಕ್ಷಸನನ್ನು ಈ ಸಮಾಜದಿಂದ ಬಡದೋಡಿಸದೆ ಹೋದರೆ ಮುಂದಿನ ಸಮಾಜ ಬಹಳ ಕೆಟ್ಟ ಸ್ಥಿತಿಗೆ ತಲುಪುತ್ತೆ. ಹಾಗಾಗಿ ಇವತ್ತೊಂದು ಅವಕಾಶ ಇದೆ. ಯಾವ ಪಟ್ಟಭದ್ರ ಹಿತಾಸಕ್ತಿಗಳು ಈ ಮದ್ಯ ನಿಷೇಧ ಸಾಧ್ಯವಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳ್ತಾ ಇರುವಂಥ ಈ ಸುಳ್ಳು ಸುದ್ದಿ ಏನಿದೆ, ಈ ಸುಳ್ಳು ಸುದ್ದಿನ ನಾವು ಹಣಿಬೇಕಾಗಿದೆ, ಇದನ್ನು ಹೊಡೆದೋಡಿಸ್ಬೇಕಾಗಿದೆ. ಇದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದನ್ನು ತಲುಪಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು 12 ದಿನಗಳ ಪಾದಯಾತ್ರೆ ನಡೀತಾ ಇರುವಂಥದ್ದು. ಕನಿಷ್ಠ ಇದನ್ನು ನೇರವಾಗಿ ಕಣ್ ತುಂಬಿಕೊಳ್ಳುವಂಥ ಸಂಖ್ಯೆ ಚಿತ್ರದುರ್ಗ ನಗರದಲ್ಲಿ ಆಯ್ದು ಬರುತ್ತೆ, ಹಿರಿಯೂರು ನಗರ, ಶಿರಾ ನಗರ, ತುಮಕೂರು ನಗರ ಮತ್ತು ಬೆಂಗಳೂರು ನಗರಗಳಲ್ಲಿ ಆಯ್ದು ಬರುವಂಥ 12 ದಿನಗಳಲ್ಲಿ ಆಯ್ದು ಬರುವಂಥ ಈ ಪಾದಯಾತ್ರೆಯನ್ನು ಕನಿಷ್ಠ 60-70 ಲಕ್ಷ ಜನ ನೇರವಾಗಿ ನೋಡ್ತಾರೆ. ಸಾಮಾಜಿಕ ಮಾಧ್ಯಮಗಳು ಮತ್ತು ಮಾಧ್ಯಮಗಳ ಮುಖಾಂತರ ಕೋಟ್ಯಾಂತರ ಜನ ನೋಡ್ತಾರೆ. ಇದನ್ನು ಸರ್ಕಾರಕ್ಕೆ ಹೌದು, ಈ ಮಹಿಳೆಯರು ಕೇಳ್ತಾ ಇರುವಂಥದ್ದು, ಈ ಕೇಳ್ತಾ ಇರುವಂಥ ಈ ಬೇಡಿಕೆ ಏನಿದೆ, ಈ ಬೇಡಿಕೆಗೆ ನಾವು ಕೂಡ ನಾವು ದನಿಗೂಡಿಸ್ತಾ ಇದ್ದೀವಿ, ಸರ್ಕಾರ ಈ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಡ ಇರೋದಕ್ಕೆ ನೀವೆಲ್ಲ ದಯವಿಟ್ಟು ನಿಮ್ಮ ನಿಮ್ಮ ನೆಲೆಯಲ್ಲಿ ಮುಂದಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಆ ಚಳಿ ಮಳೆ ಅಥವಾ ಬಿಸಿಲು ಒಂದೇನೆ, ಬರೀ 2 ಹೊತ್ತು ಊಟ ಮಾಡಿಕೊಂಡು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇರುವಂಥ ತಾಯಂದ್ರ ಜೊತೆಯಲ್ಲಿ ನಾವಿದ್ದೀವಿ ಎನ್ನುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂತ ಅನ್ನುವಂಥದ್ದನ್ನು ನಾವು ಸದ್ಬಳಕೆ ಮಾಡಿಕೊಳ್ಳೋಣ. ದಯವಿಟ್ಟು ನೀವೆಲ್ಲ ಭಾಗಿಯಾಗಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಬಂಧುಗಳೇ ನಮಸ್ಕಾರ. ತುಮಕೂರು ಜಿಲ್ಲೆಯ ಎಲ್ಲ ನಾಗರಿಕರು, ಬಂಧುಗಳು, ಅಣ್ಣ ತಮ್ಮಂದಿರು ಎಲ್ರಿಗೂ ನಮಸ್ಕರಿಸ್ತಾ ಬಿ ಆರ್ ರಘುರಾವ್ ಸಿರಾಭಿವೃದ್ಧಿ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾನು ಬುಕಾಪಣದಲ್ಲಿ ವಾಸವಾಗಿದ್ದೇನೆ. ಈ ವಿಚಾರವಾಗಿ ನಮ್ಮ ಸ್ನೇಹಿತರು ಮತ್ತು ಲಿಂಗೇಗೌಡರು, ರವಿಕೃಷ್ಣಾರೆಡ್ಡಿಯವರು, ಈ ತರತಕ್ಕಂಥ ಅನೇಕ ವ್ಯಕ್ತಿಗಳು ಬಂದು ನಮ್ಮನ್ನು ಸಂಪರ್ಕಿಸಿ ಈ ವಿಚಾರವಾಗಿ ಈ ಭಾಗದಲ್ಲಿ ಪಾದಯಾತ್ರೆ ಹೋಗ್ತಾ ಇದೆ, ಅದಕ್ಕೆ ತಾವು ಸಹ ತಮ್ಮ ಕೈಲಾದ ಮಟ್ಟಿರ್ತಕ್ಕಂಥ ಒಂದು ಸಹಾಯವನ್ನು ಮಾಡಿ ಒಂದು ಬೆಂಬಲವನ್ನು ಸೂಚಿಸಬೇಕು ಅಂತ ಕೇಳ್ಕೊಂಡಾಗ ನಾವು ಅವರಿಗೆ ಅವರು ಬಂದಂತಕ್ಕಂಥ ಒಂದು ಭಾಗದಲ್ಲಿ ಹಾದೋಗಬೇಕಾದ್ರೆ 5 ಊಟಗಳನ್ನು, 5 ಊಟ ಅಂತ ಹೇಳಿದರೆ ಒಂದು ದಿನಕ್ಕೆ ಒಂದು ಊಟಕ್ಕೆ 1,000 ಜನ ಹೆಣ್ಮಕ್ಳನ್ನ ಊಟ ಮಾಡ್ತಾರೆ ಅಂತ, ಒಂದು ಊಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಮತ್ತು ಆ ಭಾಗದಲ್ಲಿ ತಂಗೋದಕ್ಕೆ. ಯಾಕೆ ಅಂತ ಹೇಳಿದರೆ ನನಗೂ ಸಹ ಒಂದು ಸಿರಾದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಅನುಭವ ಇದೆ. ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ನಾವೊಂದು ಪಾದಯಾತ್ರೆಯೂ ಸಹ ನಾವು ಸಿರಾಭಿವೃದ್ಧಿ ವೇದಿಕೆಯಿಂದ ಮಾಡಿದ್ವಿ. ತುಂಬ ಕ್ಲಿಷ್ಟವಾಗಿರ್ತಕ್ಕಂಥ ಒಂದು ಗಂಡುಸ್ರೇ ಮಾಡೋದಕ್ಕೆ ಕಷ್ಟ ಆಗಿರ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಏನು 20 ಜಿಲ್ಲೆಗಳಿಂದ ಹೆಣ್ಮಕ್ಳು ಮಾಡೋದಕ್ಕೆ ಹೊರಟಿದ್ದಾರೆ, ಅದು ನಿಜವಾಗಲೂ ಅಭಿನಂದನೆಗಳನ್ನು ಹೇಳಲೇಬೇಕು ಅವರಿಗೆ. ಹಾಗಾಗಿ ಏನು ಇವರ ಒಂದು ಉದ್ದೇಶ ಇದೆ, ಮದ್ಯಪಾನ ರಾಜ್ಯದಲ್ಲಿ ನಿಷೇಧ ಆಗಬೇಕು ಅಂತ ಹೇಳಿ, ಅದಕ್ಕೆ ನಮ್ಮ ಸಿರಾಭಿವೃದ್ಧಿ ವೇದಿಕೆಯ ಸಂಪೂರ್ಣ ಬೆಂಬಲ ಇದೆ. ನಾವು ಸಹ ಪ್ರತಿನಿತ್ಯ ಸಿರಾ ತಾಲೂಕು ಮತ್ತು ಬುಕಾಪಟ್ಟಣ ಅಕ್ಕಪಕ್ಕನೂ ಸಹ ಗಮನಿಸ್ತಾ ಇರ್ತೀವಿ. ಎಲ್ಲಿ ನೋಡಿದ್ರೂ ಇವತ್ತು ಲೇಔಟ್ಗಳಲ್ಲಿ ಏನಾದರೂ ನೋಡ್ಬೋದು ಅಂತ ಹೇಳಿದರೆ ಮರದಕ್ಕಿಂತ ಹೆಚ್ಚಿನಾಗಿ ಜಾಲಿ ಮರದಕ್ಕಿಂತನೂ ಏನು ಎಣ್ಣೆ ಬಾಟ್ಲುಗಳನ್ನು ಕುಡಿಯೋದ್ರ ಜೊತೆಯಲ್ಲಿ ಅಲ್ಲೆಲ್ಲ ಹೊಡೆದಾಕಿರ್ತಾರೆ. ಇಂಥ ಎಲ್ಲ ಸನ್ನಿವೇಶಗಳನ್ನು ಇವತ್ತು ಏನು 10-12 ವರ್ಷ ಇರ್ತಕ್ಕಂಥ ಯುವಕರು ಸಹ ಆ ಮದ್ಯವ್ಯಸನಗಳಿಗೆ ಆಗಿರ್ತಕ್ಕಂಥ ಒಂದು ನೋವನ್ನು ನಾವು ನಿಮಗೆ ವಿವರಣೆ ಮಾಡಿ ಹೇಳಬೇಕಾದಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಈ ರಾಜ್ಯದಿಂದಲೇ ಈ ಒಂದು ಮದ್ಯಪಾನ ಸಂಪೂರ್ಣವಾಗಿ ಬಡಿದು ಓಡಿಸ್ಬೇಕು ಅಂತ ಹೇಳಿದರೆ ನಿಮ್ಮೆಲ್ಲರ ಸಹಕಾರ ನಮಗೀಗ ತುಂಬ ಅಗತ್ಯವಾಗಿದೆ. ಮತ್ತು ಈ ವಿಚಾರವಾಗಿ ನಾವು ಶ್ರೀ ಟಿವಿ ಚಾನೆಲ್ ಜೊತೆ ಸಂಪರ್ಕಿಸಿದಾಗ ಅವರು ಸಹ
ಈ ವಿಚಾರವಾಗಿ ಅವರ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ಸ್ಟುಡಿಯೋದಲ್ಲಿ ಈ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೂ ಸಹ ಧನ್ಯವಾದ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.